ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸತಜ್ಞ ಗಿರೀಶ್ ಗುರುಜಿ ಸಿಂಹರಾಶಿ ಸಿಂಹ ಲಗ್ನದವರಿಗೆ ಬರುವಂತಹ ಮಾರ್ಚ್ ತಿಂಗಳಲ್ಲಿ ಏನೇನು ಬದಲಾವಣೆಗಳಿದೆ ಮತ್ತು ಯಾವ ಗ್ರಹಗಳ ಸ್ಥಿತಿ ಯಾವ ರೀತಿಯ ಫಲಗಳನ್ನು ಕೊಡುತ್ತೆ ಮುಖ್ಯವಾದ ಬದಲಾವಣೆ ರಾಹು ಮತ್ತು ಕೇತುವಿನ ಸ್ಥಳ ಬದಲಾವಣೆ ಆಗ್ತಿದೆ ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ತಂದುಕೊಡುತ್ತೆ ಜೊತೆಗೆ ಈ ಮಾರ್ಚ್ ತಿಂಗಳಲ್ಲಿ ನಾಲ್ಕು ಗ್ರಹಗಳ ಸಂಯೋಗ ನಿಮ್ಮ ಷಷ್ಠ ಸ್ಥಾನದಲ್ಲಿದೆ ನಾಲ್ಕು ಗ್ರಹಗಳು ಎನಿ ಮಂಗಳ ಶುಕ್ರ ಮತ್ತು ಬುಧ ಈ ಗ್ರಹಗಳ ಸಂಯೋಗದಿಂದ ಏನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಮತ್ತು ನಿಮ್ಮ ದುಡ್ಡಿನ ಮಾರ್ಗ ಆಗಿರ್ಬೋದು ನಿಮ್ಮ ಲಾಭ ಆಗಿರ್ಬೋದು ನೀವು ಮಾಡುವಂತಹ ಭೂಮಿ ವ್ಯವಹಾರಗಳಾಗಿ ಅದರಲ್ಲಿ ಯಾವ ರೀತಿಯ ಬದಲಾವಣೆಗಳು ಬರುತ್ತೆ ಮತ್ತು ಹೇಗೆ ಅನುಕೂಲ ಆಗುತ್ತೆ ಅನ್ನುವಂಥ ತಿಳ್ಕೊಳ್ಳೋಣ ಜೊತೆಗೆ ಸಪ್ತಮ ಸ್ಥಾನದಲ್ಲಿ ರವಿ ಮತ್ತು ಗುರುವಿನ ಸ್ಥಿತಿ ತುಂಬ ಉತ್ತಮವಾದಂತಹ ಸ್ಥಿತಿ ಸಪ್ತಮ ಸ್ಥಾನದಲ್ಲಿದೆ ಕೇತು ನಿಮ್ಮ ತೃತೀಯ ಸ್ಥಾನಕ್ಕೆ ಸಂಚಾರ ಆಗ್ತಾನೆ ಹದಿನೆಂಟನೇ ತಾರೀಖಿನಂತ ರಾಹು ನಿಮ್ಮ ಭಾಗ್ಯಸ್ಥಾನಕ್ಕೆ ಸಂಚಾರ ಕೇತುವಿನಿಂದ ಎರಡನೇ ಹಂತದಲ್ಲಿ ಅದ್ಭುತವಾದಂಥ ಫಲ ರಾಹು ಭಾಗ್ಯದಲ್ಲಿದ್ದಾಗ ಸ್ವಲ್ಪ ಮಿಶ್ರ ಫಲವನ್ನು ಕೂಡ ಕೊಡ್ತಾನೆ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದು ಸ್ವಲ್ಪ ನೋಡೋಣ ಜೊತೆಗೆ ನಿಮಗೆ ಯಾವ ಮಾರ್ಗದಿಂದ ದುಡ್ಡಿನ ಅನುಕೂಲಗಳಾಗುತ್ತೆ ನೋಡಿ ನಿಮಗೆ ಧನಾಧಿಪತಿಯಾದಂಥ ಬುಧ ಬುಧ ಷ್ಠ ಸ್ಥಾನದಲ್ಲಿದ್ದಾನೆ ಷಷ್ಠ ಸ್ಥಾನದಲ್ಲಿದ್ದಾಗ ನೀವು ಮಾಡುವಂತಹ ಪ್ರಯತ್ನದಲ್ಲಿ ಮತ್ತೆ ನೀವು ಚಿಟಿ ವ್ಯವಹಾರ ಆಗಿರ್ಬೋದು ನೀವು ಕಮ್ಯುನಿಕೇಶನ್ನಿಂದ ಮಾಡುವಂಥ ವೃತ್ತಿ ಆಗಿರ್ಬೋದು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಯಾರಿದ್ದಾರೆ ಅವರು ಅದರಿಂದ ಅನುಕೂಲ ಮತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಅದರಿಂದ ಅನುಕೂಲಗಳು ಮತ್ತೆ ಅದರಿಂದ ಧನದ ಆಗಮನ ಇರುತ್ತೆ ಜೊತೆಗೆ ನಿಮಗೆ ಋಣವನ್ನು ತೀರಿಸುವಂತಹ ಸಾಮರ್ಥ್ಯ ಮತ್ತೆ ಶತ್ರುಗಳ ಮೇಲೆ ಮೇಲುಗೈ ಮಂಗಳನು ಕೂಡ ಇದ್ದಾನೆ ಅಂದ್ರೆ ನಿಮ್ಮ ಶಕ್ತಿ ನಿಮ್ಮ ಪ್ರಯತ್ನ ಮತ್ತೆ ನಿಮ್ಮ ಒಂದು ಸಾಮರ್ಥ್ಯ ನಿಮ್ಮ ಕನಸುಗಳನ್ನು ಈಡೇರಿಸೋದು ಮತ್ತೆ ಋಣದಿಂದ ಆಚೆ ಬರುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ ಜೊತೆಗೆ ಹಣದ ವಿಚಾರವಾಗಿ ಯಾರು ನೀವು ಸಾಲ ತೊಗೊಂಡಿದ್ದಾಗಿರ್ ಬ್ಯಾಂಕಿಂದ ಆಗಿರ್ಬೋದು ಇಲ್ಲಾಂದರೆ ಬಡ್ಡಿಯಿಂದ ತಗೊಂಡಿದ್ದಾಗಿರ್ಬೋದು ಇಂಥವರ ಜೊತೆಗೆ ವಾದ ವಿವಾದಗಳು ಮತ್ತು ಮನಸ್ತಾಪಗಳು ಮತ್ತು ಅನಿವಾರ್ಯ ಕಾರಣದಿಂದಾಗಿ ನೀವು ದುಡ್ಡು ಕಟ್ಟಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಯಾಕಂದರೆ ನಿಮಗೆ ಮಂಗಳ ವಯಸ್ಥಾನ ಶನಿಯ ಜೊತೆ ನೋಡಿದಾಗ ಲೀಗಲ್ ಪ್ರಾಬ್ಲಮ್ಸು ಮತ್ತು ಕೋರ್ಟ್ ಕಚೇರಿಯಿಂದ ಅನಿವಾರ್ಯ ಕಾರಣದಿಂದಾಗಿ ನೀವು ಕಟ್ಟಬೇಕಾದಂಥ ಪರಿಸ್ಥಿತಿ ಎದುರಾಗುವಂಥ ಸಾಧ್ಯತೆ ಇರುತ್ತೆ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ನೀವು ಯಾವುದೇ ರೀತಿಯ ಒಂದು ಕೊಡೋತುಗಳು ವ್ಯವಹಾರದಲ್ಲಿ ನಿರ್ಲಕ್ಷ್ಯ ಇರಲೇಬಾರ್ದು ಯಾವುದೇ ವ್ಯವಹಾರ ಇದ್ದರೂ ನೀವು ಕಾಗದ ಪತ್ರದ ಮುಖಾಂತರನೇ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಸೊ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಜೊತೆಗೆ ನಿಮ್ಮ ಸಂಬಂಧಗಳ ಅಧಿಪತಿಯಾದಂತಹ ಶುಕ್ರ ತೃತೀಯದಲ್ಲಿ ತೃತೀಯಾಧಿಪತಿ ಷಷ್ಠ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂಬಂಧಕರ ಜೊತೆ ಆಗಿರ್ಬೋದು ನಿಮ್ಮ ನೆರೆಹೊರೆಯವರಾಗಿರ್ಬೋದು ನೀವು ಮಾಡುವಂತಹ ಪ್ಲಾನಿನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರುವಂಥ ಪ್ರಯತ್ನ ಆಗಿರ್ಬೋದು ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ವಿಳಂಬದಿಂದ ಸ್ವಲ್ಪ ಸಕ್ಸಸ್ ಆಗುವಂಥದ್ದು ಲಾಸ್ಟ್ ಮೂಮೆಂಟ್ ಚೇಂಜಸ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ದೂರದ ಪ್ರಯಾಣ ಹೋಗೋದು ಎಲ್ಲೋ ಒಂದು ಮಟ್ಟಿಗೆ ಕಡಿತ ಆಗುವಂಥದ್ದು ಮತ್ತು ನಿಮ್ಮ ಮಾಡಿದಂತಹ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಪ್ಲ್ಯಾನಿಂಗ್ ಆಗಿರ್ಬೋದು ಹೊಸ ಪ್ರಾಜೆಕ್ಟ್ನಲ್ಲಿ ಆಕಸ್ಮಿಕ ಬದಲಾವಣೆ ಇಲ್ಲಾಂದರೆ ವಿಳಂಬವನ್ನು ನೀವು ನೋಡುವಂತಹ ಸಾಧ್ಯತೆ ಇರುತ್ತೆ ತಮ್ಮ ಮತ್ತು ತಂಗಿಯ ಜೊತೆಗೆ ಒಂದು ರೀತಿಯ ಮಾನಸಿಕ ಒತ್ತಡ ಆಗಿರ್ಬೋದು ಕ್ಲೇಶ ಆಗಿರ್ಬೋದು ಕಲಹಗಳನ್ನು ನೋಡಿ ನೋಡುವಂತಹ ಈ ಪರಿಸ್ಥಿತಿ ನೀವು ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷಣೆ ಮಾಡಿ ಜೊತೆಗೆ ತೃತೀಯದಲ್ಲಿ ಕೇತು ಸಂಚಾರ ಮಾಡ್ತಾನೆ ನಿಮಗೆ ಹದಿನೆಂಟನೇ ತಾರೀಕಿನಂತ ಸುಮಾರಷ್ಟು ವಿಷಯಗಳಂದ್ರೆ ನಿಂತು ಹೋದ ಕೆಲಸ ಕಾರ್ಯಗಳು ಅಂದ್ರೆ ಕೇತು ತೃತೀಯದಲ್ಲಿ ಕಳೆದುಕೊಂಡಂತಹ ಬಾಂಧವ್ಯ ಆಗಿರ್ಬೋದು ನಿಮ್ಮ ಸಂಬಂಧಗಳಾಗಿರ್ಬೋದು ಮತ್ತು ನಿಮಗೆ ನೀವು ಮಾಡುವಂತಹ ಒಂದು ಪ್ರಯತ್ನಕ್ಕೆ ಒಂದು ರೀತಿಯ ಒಂದು ಇಂಟ್ಯೂಷನ್ ಪವರ್ ಕೊಡ್ತಾನೆ ಅದು ಹದಿನೆಂಟನೇ ತಾರೀಕಿನ ನಂತರ ನಿಮಗೆ ನೋಡುವಂತಹ ಸಾಧ್ಯತೆಗಳಿರುತ್ತೆ ಕೇತು ತೃತೀಯದಲ್ಲಿ ಒಂದು ಹಣಕಾಸಿನ ವಿಚಾರದಲ್ಲಿ ತುಂಬ ಉತ್ತಮವಾದಂತಹ ಫಲವನ್ನು ನೀಡ್ತಾನೆ ಆದರೆ ಸಂಬಂಧಗಳಲ್ಲಿ ಸ್ವಲ್ಪ ಮನಸ್ತಾಪಗಳನ್ನು ಮಾಡುವಂತಹ ಸಾಧ್ಯತೆ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಇಟ್ಕೋಬೇಕು ಭೂಮಿ ಸಂಬಂಧಿತ ವಾಹನಗಳ ಮೇಲೆ ಹೆಚ್ಚಿನ ಹೂಡಿಕೆ ಮತ್ತು ಹೊಸ ಪ್ರಾಪರ್ಟಿ ತೊಗೊಳ್ಳುವಂತಹ ಇನಿಷಿಯೇಷನ್ನು ಮತ್ತು ವಾಹನ ಖರೀದಿ ಮಾಡುವಂತಹ ಪ್ರಯತ್ನ ಆಗಿರ್ಬೋದು ನಿಮ್ಮ ಕುಟುಂಬದ ಸುಖ ಸೌಕರ್ಯಕ್ಕೆ ಹೆಚ್ಚಿನ ಖರ್ಚುಗಳಾಗಿರ್ಬೋದು ಮನೆ ಅಲಂಕಾರಕ್ಕಾಗಿ ಹೆಚ್ಚಿನ ಖರ್ಚುಗಳನ್ನು ಮಾಡುವಂತಹ ಮಾನಸಿಕ ಸ್ಥಿತಿ ಮತ್ತು ಆ ಪ್ರಯತ್ನದಲ್ಲಿರ್ತೀರ ವಾಹನ ಖರೀದಿ ಹೊಸದಿಲ್ಲ ಅಂದರೂ ಕೂಡ ಒಂದು ಸೆಕೆಂಡ್ ಹ್ಯಾಂಡ್ ವಾಹನ ಆದರೂ ನೀವು ಪರ್ಚೇಸ್ ಮಾಡುವಂತಹ ಯೋಗ ರಾಶಿ ಸಿಂಹ ಲಗ್ನದವರಿಗೆ ಬರುವಂತಹ ದಿನಗಳಿದೆ ಜೊತೆಗೆ ನೋಡಿ ಶುಕ್ರ ಕೂಡ ಷಷ್ಠ ಸ್ಥಾನದಲ್ಲಿರೋದಂದ್ರೆ ಯಾರು ಒಂದು ಸ್ವಂತದ ವ್ಯಾಪಾರ ವ್ಯವಹಾರ ಅವರಿಗೆ ತುಂಬ ಅದ್ಭುತವಾದಂತಹ ಸಮಯ ಶನೇಶ್ವರನ ಮನೆಯಲ್ಲಿ ಶುಕ್ರ ತುಂಬ ಅದ್ಭುತವಾದಂತಹ ಫಲ ಕೊಡ್ತಾನೆ ಆದರೆ ಆರನೇ ಮನೆಯಲ್ಲಿ ಸ್ವಲ್ಪ ಮಾನಸಿಕ ಒತ್ತಡ ಋಣದ ಹೊರೆ ನಿಮಗೆ ಕೊಡುವಂತಹ ಸಾಧ್ಯತೆ ಇರುತ್ತೆ ಆದರೆ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಒಂದು ಗ್ರೋತ್ ಅಂತ ಇದ್ದೇ ಇರುತ್ತೆ ಮಂಗಳನು ಕೂಡ ತುಂಬ ಅದ್ಭುತವಾದಂತಹ ಉಚ್ಚ ಸ್ಥಾನದಲ್ಲಿ ಶನಿಯ ಜೊತೆಗಿರೋದ್ರಿಂದ ಕಲಹಗಳು ಕ್ಲೇಶಗಳು ವಾದ ವಿವಾದಗಳು ಮತ್ತು ಗಲಾಟೆಗಳು ಇದ್ದಿದ್ದೆ ಆದರೆ ಅದರಲ್ಲೂ ಕೂಡ ಒಂದು ಜಯ ನಿಮ್ಮ ಪಾಲಾಗಿರುತ್ತೆ ಲೀಗಲ್ ಮ್ಯಾಟ್ರಸಲ್ಲಿ ಜಾಸ್ತಿ ಹೋಗಬೇಡಿ ಆದಷ್ಟು ಮಾತುಕತೆಯಿಂದ ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿರಬೇಕು ನಿಮ್ಮ ಋಣ ಕೊಟ್ಟೋರಾಗಿರ್ಬೋದು ನೀವು ತೊಗೊಂಡೋರಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಶತ್ರುಗಳ ಜೊತೆಗೆ ವ್ಯವಹರಿಸಿದರೆ ನಿಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ಆಗುವಂಥ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ತುಂಬ ಅದ್ಭುತವಾದಂಥದ್ದು ನೀವು ನಿಮ್ಮ ಟ್ಯಾಲೆಂಟ್ ತುಂಬ ಚೆನ್ನಾಗಿರುತ್ತೆ ಹೆಚ್ಚಿನ ಜ್ಞಾನಾರ್ಜನೆ ಆಗಿರ್ಬೋದು ಹೆಚ್ಚಿನ ಓದುವಂಥ ಆಸಕ್ತಿ ಆಗಿರ್ಬೋದು ನಿಮ್ಮ ಒಂದು ಹವ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ವಿದ್ಯಾಭ್ಯಾಸದಲ್ಲಿ ತುಂಬ ಉತ್ತಮವಾದಂಥ ಪ್ರದರ್ಶನ ಈ ಹಂತದಲ್ಲಿ ಏನಾದರೂ ಎಕ್ಸಾಮಿನೇಷನ್ ಕೊಟ್ಟರೆ ಉತ್ತಮವಾದಂಥ ಫಲಿತಾಂಶಗಳು ಕೂಡ ನೀವು ನಿರೀಕ್ಷೆ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಜೊತೆಗೆ ಲಗ್ನಾಧಿಪತಿ ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ರವಿ ಗುರುವಿನ ಜೊತೆ ಇರೋದರಿಂದ ಆರೋಗ್ಯದಲ್ಲಿ ಉತ್ತಮವಾದಂಥ ಒಂದು ಅನುಕೂಲಗಳು ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದರಿಂದ ಆಚೆ ಬರುವಂಥದ್ದು ಮದುವೆ ಜೀವನ ಸುಖಕರವಾಗಿರುತ್ತೆ ಮದುವೆ ಮಾಡಿಕೊಳ್ಳೋರಿಗೆ ಉತ್ತಮವಾದಂಥ ಸಮಯ ಎಂಗೇಜ್ಮೆಂಟ್ ಆಗುವಂತಹ ಸುಮಾರಷ್ಟು ಸಾಧ್ಯತೆಗಳಿದೆ ಮತ್ತು ನೀವು ಅಂದುಕೊಂಡಂತಹ ಒಂದು ಬಿಸ್ನೆಸ್ಸಲ್ಲಿ ಯಶಸ್ಸು ಕೂಡ ಕಾಣಬೋದು ದೂರ ಪ್ರಯಾಣ ದೇವತಾ ಕಾರ್ಯಗಳಾಗಿರ್ಬೋದು ಶುಭ ಕಾರ್ಯಗಳಲ್ಲಿ ನೀವು ಪಾಲುದಾರಿಕೆಯನ್ನು ತೋರಿಸುವಂತಹ ಇಲ್ಲಾಂದರೆ ಅದರಲ್ಲಿ ಇನ್ವಾಲ್ವ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ ಲಕ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಪಾರ್ಟ್ನರ್ಸ್ ಆಗಿರ್ಬೋದು ನಿಮ್ಮ ಬಾಳ ಸಂಗಾತಿ ಆಗಿರ್ಬೋದು ನಿಮ್ಮ ಮಿತ್ರರಾಗಿರ್ಬೋದು ಅವರ ಮಾರ್ಗದರ್ಶನವನ್ನು ಪಡೆಯೋದ್ರಿಂದ ನಿಮಗೆ ಉತ್ತಮವಾದಂತಹ ರಿಸಲ್ಟು ಸಕ್ಸಸ್ಸು ಈಸಿಯಾಗಿ ಬರುವಂತಹ ಎಲ್ಲ ಸಾಧ್ಯತೆಗಳಿದೆ ಜೊತೆಗೆ ನೋಡಿ ರವಿ ಎರಡನೇ ಹಂತದಲ್ಲಿ ಅಷ್ಟಮ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ ನೀವು ಮಾರ್ಚ್ ತಿಂಗಳಲ್ಲಿ ಎರಡನೇ ಹಂತದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ನೀವಿಲ್ಲಾಂದರೆ ಸಣ್ಣ ಸಮಸ್ಯೆ ದೊಡ್ಡ ಸಮಸ್ಯೆಗಳಾಗಿ ಕಾಡುವಂತಹ ಸಾಧ್ಯತೆಗಳಿರುತ್ತೆ ರವಿ ಅಷ್ಟಮ ಸ್ಥಾನದಲ್ಲಿ ಹೋದಾಗ ಬ್ಯಾಕ್ ಪೇನ್ಸ್ ಆಗಿರ್ಬೋದು ಎದೆ ಸಂಬಂಧಿತ ಸಮಸ್ಯೆಗಳಾಗಿರ್ಬೋದು ದೃಷ್ಟಿದೋಷದ ಸಮಸ್ಯೆಗಳು ನೀವು ಕಾಣುವಂತಹ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಜೊತೆಗೆ ನಿಮ್ಮ ಹೇರ್ ಫಾಲ್ ಆಗಿರ್ಬೋದು ಅದರ ಬಗ್ಗೆ ಹೆಚ್ಚಿನ ಗಮನ ಯಾಕಂದರೆ ಶನಿಯ ದೃಷ್ಟಿ ರವಿ ಮೇಲೆ ಉದುರು ಆಗಿರ್ಬೋದು ಮತ್ತು ನಿಮ್ಮ ಕಾಂಪ್ಲೆಕ್ಷನ್ ಒಂದು ಕಾಂತಿಯಲ್ಲಿ ಕ್ಷೀಣತೆ ಅಂದ್ರೆ ಕಮ್ಮಿ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ ರೋಗಗಳ ಬಗ್ಗೆ ನಿರ್ಲಕ್ಷ್ಯ ಬೇಡ ದೀರ್ಘಕಾಲದ ರೋಗಗಳು ಉಲ್ಬಣಗಳಾಗುವಂಥ ಸಾಧ್ಯತೆಗಳಿದೆ ರಾಹುವಿನ ಸ್ಥಿತಿ ನೋಡಿ ನಿಮಗೆ ಭಾಗ್ಯಸ್ಥಾನದಿಂದ ಸಂಚಾರ ಆಗಿರೋದ್ರಿಂದ ಈ ಎರಡನೇ ಹಂತದಲ್ಲಿ ರಾಹು ನಿಮ್ಮ ಭಾಗ್ಯದಲ್ಲಿ ಒಂದು ರೀತಿಯಲ್ಲಿ ದೇವತಾ ಕಾರ್ಯಗಳಲ್ಲಿ ವಿಳಂಬ ವಿಘ್ನಗಳು ಮಾಡುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ತಂದೆ ಮತ್ತೆ ಮನೆಯಲ್ಲಿ ಇರುವಂಥ ಹಿರಿಯರ ಆರೋಗ್ಯಗಳು ಮತ್ತೆ ದೂರದ ಪ್ರಯಾಣಗಳ ಮಾಡುವಂಥ ಅವಕಾಶಗಳಿದ್ದರೂ ಕೂಡ ಅತಿಯಾದ ಖರ್ಚುಗಳು ಮತ್ತು ವಿಪರೀತವಾದಂಥ ಓಡಾಟ ಓಡಾಟ ಮತ್ತು ರೆಸ್ಟ್ಲೆಸ್ನೆಸ್ ಇರುತ್ತೆ ನಿಮಗೆ ಸೊ ಅದರ ಬಗ್ಗೆ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕು ನಿಮ್ಮ ಕುಟುಂಬದ ಆರೋಗ್ಯದ ಮೇಲೂ ಹೆಚ್ಚಿನ ಗಮನವನ್ನು ಕೊಡಬೇಕು ರಾಹು ಈಗ ದಶಮದಿಂದ ಭಾಗ್ಯಸ್ಥಾನಕ್ಕೆ ಸಂಚಾರ ದಶಮಾಧಿಪತಿಯಾದಂತಹ ಶುಕ್ರ ನಿಮಗೆ ಷಷ್ಠ ಸ್ಥಾನದಲ್ಲಿ ಹೊಸ ಹೂಡಿಕೆ ಹೊಸ ವ್ಯಾಪಾರ ವ್ಯವಹಾರಕ್ಕೆ ಅವಕಾಶಗಳಿರುತ್ತೆ ಆದರೆ ಅದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು ಯಾರಿಗಾರು ಉದ್ಯೋಗದಲ್ಲಿ ಪ್ರಮೋಷನ್ನು ಮತ್ತು ಅಧಿಕಾರ ಸಿಗ್ತಾ ಇಲ್ಲ ಅಂದರೆ ಈ ಹಂತದಲ್ಲಿ ನಿಮಗೆ ಇನ್ನೂ ಉತ್ತಮವಾದಂತಹ ಅನುಕೂಲಗಳು ಬರುವಂಥ ಸಾಧ್ಯತೆ ಜವಾಬ್ದಾರಿ ಜಾಸ್ತಿ ಆಗುವಂಥದ್ದಿದೆ ಸೊ ನಿಮ್ಮ ಹೆಸರು ಕೀರ್ತಿ ಗೌರವ ಯಾರು ಎಷ್ಟೇ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದರಲ್ಲಿ ಅಭಿವೃದ್ಧಿನೇ ಕಾಣ್ತೀರ ನಿಮಗೆ ಶತ್ರುಗಳ ಮೇಲೆ ನಿಮ್ಮ ಜಯ ಸಾಧಿಸುವಂಥ ಗ್ರಹ ಮಂಗಳಲ್ಲಿ ಸ್ಥಿತನಾಗಿರೋದ್ರಿಂದ ಸೊ ಎಲ್ಲ ರೀತಿಯ ಅನುಕೂಲಗಳು ಮತ್ತು ಸೌಕರ್ಯ ಕೂಡ ನಿಮ್ಮ ಕೆಲಸ ಕಾರ್ಯಗಳಿರುತ್ತೆ ನಿಮ್ಮ ಪ್ರಯತ್ನದ ತಕ್ಕಂಗೆ ನಿಮ್ಗೆ ಫಲ ಸಿಗ್ತದೆ ಜೊತೆಗೆ ನಿಮಗೆ ಲಾಭಾಧಿಪತಿ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಿಗೆ ಗುರುವಿನ ದೃಷ್ಟಿ ಇದೆ ಲಾಭ ಸ್ಥಾನಕ್ಕೆ ಸೊ ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳು ಸರಳವಾಗಿ ಆಗುವಂಥದ್ದು ನಿಮಗೆ ಸಹಕಾರ ಅಣ್ಣ ಆಗಿರ್ಬೋದು ಅಕ್ಕನ ಸಹಕಾರ ಆಗಿರ್ಬೋದು ಹಿರಿಯರ ಸಹಕಾರ ಆಗಿರ್ಬೋದು ಮಿತ್ರರ ಸಹಕಾರ ಒಂದು ಸಂಘಟನಾ ಸಾಮರ್ಥ್ಯ ಅಂದರೆ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಒಂದು ಸೋಷಿಯಲ್ ಲೈಫಲ್ಲಿ ಇರ್ತಾರೆ ರಾಜಕಾರಣಿಗಳಾಗಿರ್ಬೋದು ಅವರಿಗೂ ಕೂಡ ಈ ಬರುವಂತಹ ತಿಂಗಳಲ್ಲಿ ಉತ್ತಮವಾದ ಅನುಕೂಲ ಇದೆ ಆದರೆ ಎರಡನೇ ಹಂತದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಬೇಡದೆ ಇರೋ ಅಪವಾದಗಳು ಬರುವಂಥದ್ದು ನೀವು ಮಾಡುವಂತಹ ಪ್ರಯತ್ನದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ತಕ್ಕ ಮಟ್ಟಿಗೆ ಅಬಿಸ್ಟೇ ಅಂದರೆ ಸ್ಟೋಲ್ ಅನ್ನೋದಕ್ಕಿಂತ ಒಂದು ಸ್ವಲ್ಪ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಅದೊಂದು ಹದಿನೈದು ದಿವಸದಿಂದ ಒಂದು ತಿಂಗಳ ಕಾಲ ಆ ರೀತಿ ಇರುತ್ತೆ ಸ್ವಲ್ಪ ಅದರ ಬಗ್ಗೆ ಗಮನ ಇರಬೇಕು ಕೋರ್ಟ್ ಕಚೇರಿ ಆಸ್ಪತ್ರೆ ಓಡಾಟಗಳ ನಿರೀಕ್ಷೆ ಇದೆ ಆದರೆ ತುಂಬಾ ನಿಮಗೆ ಅನಿವಾರ್ಯ ಇದ್ದಲ್ಲಿ ಹೋಗಿ ಬರುವಂಥದ್ದು ಅನು ಅವಶ್ಯಕತೆ ಇದೆ ಕೋರ್ಟ್ ಕಚೇರಿ ಮತ್ತು ಈ ಇನ್ವೆಸ್ಟೆಂಟ್ ಪ್ಲ್ಯಾನ್ಗಳಿದೆ ಅದೆಲ್ಲ ಮಾಡುವಂಥದ್ರಲ್ಲಿ ಸೂಕ್ತ ಅಂದರೆ ಮಂಗಳನ ದೃಷ್ಟಿ ನಿಮಗೆ ಹನ್ನೆರಡನೇ ಮನೆ ಇರೋದರಿಂದ ನಿಮ್ಮ ಒಂದು ಇನ್ಶೂರೆನ್ಸ್ ಆಗಿರ್ಬೋದು ನಿಮ್ಮ ಒಂದು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಒಂದು ಬ್ಯಿನೆಸ್ ಅಲ್ಲಿ ಹೂಡಿಕೆ ಆಗಿರಬಹುದು ಸಾಲ ತೀರಿಸುವಂತ ಸಾಮರ್ಥ್ಯ ಆಗಿರ್ಬೋದು ತಗೊಂಡಂತ ಋಣ ಇಲ್ಲಾಂದ್ರೆ ಕೊಟ್ಟಂತ ಸಾಲ ಕಲಹದಿಂದ ವಾಪಸ್ ಪಡೆಯುವಂಥದ್ದಾಗಿರ್ಬೋದು ಇವೆಲ್ಲ ಕೂಡ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಿ ಏನು ಪರಿಹಾರಗಳನ್ನು ಮಾಡಬೇಕು ಮುಖ್ಯವಾಗಿ ಅಂದರೆ ನೋಡಿ ನಿಮಗೆ ಲಗ್ನಾಧಿಪತಿಯಾದಂಥ ರವಿಯನ್ನು ಬಲಿಷ್ಠ ಯಾಕಂದರೆ ಎರಡನೇ ಹಂತದಲ್ಲಿ ನಿಮಗೆ ರವಿ ಅಷ್ಟಮ ಸ್ಥಾನಕ್ಕೆ ಸಂಚಾರ ಮಾಡೋದ್ರಿಂದ ಆರೋಗ್ಯ ಮತ್ತು ನಿಮ್ಮ ಮಾತಿನ ಮೇಲೆ ಒಂದು ಹಿಡಿತ ಇರಬೇಕು ಅದಕ್ಕೆ ಆದಿತ್ಯ ಹೃದಯ ಪ್ರಯಾಣ ಪ್ರತಿದಿನ ಮಾಡಬೇಕು ರುದ್ರಸ್ತುತಿಯನ್ನು ಕೂಡ ಪಠನೆ ಮಾಡೋದ್ರಿಂದ ಈಶ್ವರನಿಗೆ ಇಲ್ಲಾಂದರೆ ಸೂರ್ಯನಿಗೆ ಪ್ರತಿದಿನ ಬೆಳಗ್ಗೆ ಜಲಾಭಿಷೇಕ ಮಾಡೋದ್ರಿಂದ ಇಲ್ಲಾಂದರೆ ಸೂರ್ಯನಿಗೆ ನೀರಿನ ಅರಿಗ್ಯವನ್ನು ಕೊಡೋದರಿಂದ ಕೂಡ ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಎರಡನೇದು ಏನು ಮಾಡಬೇಕು ಅಂದರೆ ಮಂಗಳ ನಿಮಗೆ ಷಷ್ಠ ಇರೋದರಿಂದ ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ನರ್ ಲಕ್ಷ್ಮೀನ ಉಗ್ರ ರೂಪದ ದೇವತೆಯನ್ನು ದೇವರನ್ನ ಆರಾಧನೆ ಮಾಡೋದ್ರಿಂದ ನಿಮಗೆ ಆಗುವಂಥ ಅನಾನುಕೂಲತೆಗಳು ಮತ್ತೆ ಲೀಗಲ್ ಡಿಸ್ಪ್ಯೂಟ್ಸು ಪ್ರಾಬ್ಲಮ್ಸು ಈ ಕಲಹಗಳಲ್ಲಿ ಸ್ವಲ್ಪ ಪ್ರಮಾಣದ ಕಡಿಮೆ ಆಗುತ್ತೆ ಮತ್ತು ಸಂಬಂಧಗಳನ್ನು ಸ್ವಲ್ಪ ತಾಳ್ಮೆಯಿಂದ ನಿರ್ವಹಣೆ ಮಾಡ್ಕೋಬೇಕು ಇದನ್ನು ಗಮನದಲ್ಲಿಟ್ಕೋಬೇಕು ಜೊತೆಗೆ ಗುರುಬಲ ಅಂತೂ ಇನ್ನೂ ಇದೆ ನಿಮಗೆ ಯಾವುದೇ ರೀತಿಯ ಒಂದು ಅನಾನುಕೂಲತೆಗಳಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮತ್ತೆ ಸಫಲತೆಯನ್ನು ಕಾಣುವಂಥ ಸಾಧ್ಯತೆ ರಾಹು ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ದುರ್ಗಾದೇವಿ ಆರಾಧನೆ ಆಗಿರ್ಬೋದು ಉಗ್ರರೂಪದ ದೇವರ ಆರಾಧನೆ ಆಗಿರ್ಬೋದು ಜೊತೆಗೆ ನಾಗನ ಆರಾಧನೆ ಸದಾ ಕಾಲ ಮಾಡ್ತಾರೆ ಯಾಕಂದರೆ ಹದಿನೆಂಟು ತಿಂಗಳ ಕಾಲ ನಿಮ್ಮ ಭಾಗ್ಯಸ್ಥಾನದಿಂದ ಸಂಚಾರ ಆಗಿರೋದ್ರಿಂದ ರಾಹು ನಿಮಗೆ ಭವಿಷ್ಯದ ಚಿಂತೆ ಆಗಿರ್ಬೋದು ನಿಮ್ಮ ಕನಸುಗಳಲ್ಲಿ ಒಂದು ರೀತಿಯಲ್ಲಿ ಅನಾನುಕೂಲತೆಗಳನ್ನು ತರುವಂಥ ಸಾಧ್ಯತೆ ನಿಮ್ಮ ಯೋಚನೆಗಳಿಗೆ ತುಂಬಾ ತೀವ್ರತೆಯನ್ನು ಕೊಡ್ತಾನೆ ಮತ್ತೆ ಕಾನ್ಫ್ಲಿಕ್ಟ್ ನೇಚರ್ ಅಂದರೆ ತುಂಬ ಹಠ ಸ್ವಭಾವವನ್ನು ಕೊಡ್ತಾನೆ ಮತ್ತೆ ವಿರೋಧ ಭಾಸವನ್ನು ಮಾಡಿಸ್ತಾನೆ ರಾಹು ಸೊ ಅದರ ಬಗ್ಗೆ ಯಾವುದೇ ಒಂದು ಭವಿಷ್ಯದ ಚಿಂತೆನ ಸರಿಯಾದ ರೀತಿಯಲ್ಲಿ ಯೋಜನೆ ಮಾಡಿ ಆ ಯೋಜನೆಗಳಿಗೆ ಕೈ ಹಾಕಾದರೆ ಯಶಸ್ವಿಯನ್ನು ಕಾಣಬಹುದು ಹೇಳಿದಂಥ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ